ಮಕ್ಕಳು ಮತ್ತು ಪೋಷಕರು, ಆತ್ಮೀಯ ವೀಕ್ಷಕ ಬಂಧುಗಳೇ, ನಿಮ್ಮ ಮಕ್ಕಳು ಏನಾದರೂ ಬೇಕೆಂದು ಗಲಾಟೆ ಮಾಡಿದಾಗ ಅದನ್ನು ನೀವು ನಿಮ್ಮ ಮಕ್ಕಳಿಗೆ ಕೂಡಲೇ ಕೊಟ್ಟುಬಿಟ್ರೆ ಮುಂದೆ ಆ ಮಕ್ಕಳು ತಮಗೆ ಬೇಕಾದದ್ದನ್ನು ಪಡೆಯಲು ಗಲಾಟೆಯೇ ಶ್ರೇಷ್ಠವಾದ ಮಾರ್ಗ ಎಂದು ತಿಳಿಯುತ್ತಾರೆ. ಮಕ್ಕಳು ಮಾತಿನಲ್ಲಿ ಅಸಭ್ಯ ಭಾಷೆಯನ್ನು ಬಳಸಿದಾಗ ನೀವದನ್ನು ತಮಾಷೆ ಎಂದು ನಕ್ಕು ಸುಮ್ಮನಾದರೆ ಮುಂದೆ ಆ ಮಕ್ಕಳು ಅಸಭ್ಯ ಭಾಷೆಯನ್ನೇ ಬಳಸುತ್ತಾರೆ, ಸಭ್ಯ ಭಾಷೆಯನ್ನು ಕಲಿಯುವುದೇ ಇಲ್ಲ. ನಿಮ್ಮ ಮಕ್ಕಳಿಗೆ ಪೂಜೆ ಪುನಸ್ಕಾರ, ದೇವರಿಗೆ ನಮಸ್ಕಾರ ಇವುಗಳನ್ನು ಈಗಲೇ ಹೇಳಿಕೊಡುವುದು ಬೇಡ. ಮುಂದೆ ಅವರು ದೊಡ್ಡವರಾದ ಮೇಲೆ ಅವರೇ ಕಲಿತುಕೊಳ್ಳುತ್ತಾರೆ ಎಂಬುದು ನಿಮ್ಮ ಭಾವನೆಯಾದರೆ ಅವರು ದೊಡ್ಡವರಾದಂತೆ ದೇವರಿಗೂ ಹೆದರುವುದಿಲ್ಲ, ದೈವಕ್ಕೂ ಹೆದರುವುದಿಲ್ಲ, ಕಡೆಗೆ ನಿಮಗೂ ಸಹ ಹೆದರುವುದಿಲ್ಲ. ನಿಮ್ಮ ಮಕ್ಕಳು ತಪ್ಪು ಮಾಡಿದಾಗ ಅವರನ್ನು ದಂಡಿಸಿದರೆ ಅದರಿಂದ ಅವರಲ್ಲಿ ಒಂದು ಬಗೆಯ ಕೀಳರಿಮೆ ಬೆಳೆಸಿಕೊಳ್ಳುತ್ತಾರೆ ಎಂದುಕೊಳ್ಳುವುದು ನಿಮ್ಮ ಭಾವನೆಯಾದರೆ ಮುಂದೊಮ್ಮೆ ಅವರು ತಪ್ಪು ಮಾಡಿ ಕಾನೂನಿನ ಪ್ರಕಾರ ಶಿಕ್ಷೆಗೆ ಒಳಪಟ್ಟರೆ ಆಗ ಅವರುಗಳು ಶಾಪ ಆಗುವುದು ಕಾನೂನಿಗಲ್ಲ, ಬದಲಿಗೆ ನಿಮಗೆ, ಪಾಲಕರಿಗೆ ಶಾಪ ಹಾಕುತ್ತಾರೆ. ನಾವು ಸಣ್ಣವರಿದ್ದಾಗ ಬಡತನದಲ್ಲಿ ಇದ್ದೆವು, ಈಗ ನಮ್ಮ ಮಕ್ಕಳಿಗೆ ಬಡತನದಲ್ಲಿರಬೇಕು ಎಂಬ ಕಾರಣಕ್ಕೆ ನಿಮ್ಮ ಮಕ್ಕಳಿಗೆ ಕೇಳಿದ ತಕ್ಷಣ ಪಾಕೆಟ್ ಮನಿ ಕೊಟ್ಟು ಬೆಳೆಸಿದರೆ ಮುಂದೆ ಅವರು ಹಣ ಸಂಪಾದನೆ ಮಾಡಲು ಹೋಗುವುದೇ ಇಲ್ಲ, ಬದಲಿಗೆ ತಮ್ಮ ಖರ್ಚಿಗೆ ಹಣ ಹೊಂದಿಸುವ ಜವಾಬ್ದಾರಿ ನಿಮ್ಮದು ಎಂದು ಭಾವಿಸುತ್ತಾರೆ. ನಿಮ್ಮ ಮಕ್ಕಳಿಗೆ ಊಟ ತಿಂಡಿ ಆಟ ಪಾಠಗಳ ವಿಷಯದಲ್ಲಿ ನಿಯಮಗಳನ್ನು ಹೇರುವುದು ಒಂದು ಬಗೆಯ ಅನಾಗರಿಕತೆ ಎಂದು ನೀವು ತಿಳಿದಿದ್ದರೆ ಮುಂದೆ ಅವರು ಅನಾಗರಿಕರಂತೆಯೇ ತಿನ್ನುವುದು ಮತ್ತು ಬದುಕುವುದನ್ನು ರೂಢಿಸಿಕೊಂಡರೆ ಅದಕ್ಕೆ ನೀವೇ ಜವಾಬ್ದಾರಿಯಾಗುತ್ತೀರಿ. ನಿಮ್ಮ ಮಕ್ಕಳು ಶಾಲೆಯ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ತೆಗೆದುಕೊಂಡರೆ ಆಗ ಅವರ ಮುಂದೆ ಅದೇ ಶಾಲೆಯನ್ನು ನೀವು ದೂರಿದರೆ ಮುಂದೆ ಅವರುಗಳು ಶಾಲಾ ಕಾಲೇಜುಗಳಿಂದ ದೂರವೇ ಉಳಿಯುತ್ತಾರೆ, ಅದಕ್ಕೂ ನೀವೇ ಜವಾಬ್ದಾರರು. ನಿಮ್ಮ ಮಕ್ಕಳ ಇಂದಿನ ಬದುಕು ಸಾಧ್ಯವಾದಷ್ಟು ಸರಾಗವಾಗಿರಬೇಕು, ಅವರುಗಳು ಕಷ್ಟವನ್ನೇ ಪಡಬಾರದು ಎಂಬುದು ನಿಮ್ಮ ಅಪೇಕ್ಷೆಯಾದರೆ ಮುಂದೆ ಅವರು ತಮಗೆ ಎದುರಾದ ಕಷ್ಟವನ್ನು ಎದುರಿಸಲಾಗದೆ ಊರಿನಿಂದಲೇ ಪರಾರಿಯಾಗುವ ಅಥವಾ ಆತ್ಮಹತ್ಯೆಯ ಬಗ್ಗೆ ಚಿಂತಿಸುವ ವಿಚಾರಕ್ಕೆ ಬರ್ತಾರೆ. ಅದಕ್ಕೆ ನೀವು ಹೊಣೆ, ನಾವು ಹೊಣೆ, ಪಾಲಕರು ಹೊಣೆ. ಆದ್ದರಿಂದ ನಿಮ್ಮ ಮಕ್ಕಳ ಬಗ್ಗೆ ಅತಿಯಾದ ಕಾಳಜಿಯೂ ಬೇಡ, ಹಾಗೆಂದು ನಿರ್ಲಕ್ಷ್ಯವೂ ಬೇಡ. ವಾಟ್ಸಪ್ ಅಂತರ್ಜಾಲದಲ್ಲಿ ಒಂದು ಉತ್ತಮ ಸಂದೇಶವು ಹರಿದಾಡ್ತಾ ಇತ್ತು, ಅದಕ್ಕೊಂದು ಸ್ವರ ಕೊಟ್ಟಿದ್ದೇವೆ. ಇದು ವಿಜಯ್ ಶೆಟ್ಟಿ ಮೂಡುಬಿಳ್ಳೆ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಸಂದೇಶಕ್ಕಾಗಿ ನಿರೀಕ್ಷಿಸಿ. Thank you so much.